ರಾಜ್ಯದಲ್ಲಿ ನಕಲಿ ಅಂಕಪಟ್ಟಿಗಳ ಹಾವಳಿ ಹೆಚ್ಚಾಗಿದೆ. ಅಸಲಿ ಅಂಕಪಟ್ಟಿಗೆ ಸೆಡ್ಡು ಹೊಡೆವ ರೀತಿಯಲ್ಲಿ ನಕಲಿ ಅಂಕಪಟ್ಟಿ ರೆಡಿ ಮಾಡಿಕೊಳ್ತಾ ಇದ್ದ ವಂಚಕರ ಜಾಲವನ್ನ ಶೇಷಾದ್ರಿಪುರಂ ಪೊಲೀಸರು ಬಂಧಿಸಿದ್ದಾರೆ. ಇನ್ಸ್ಪೆಕ್ಟರ್ ರವಿ ನೇತೃತ್ವದಲ್ಲಿ ಕಾರ್ಯಾಚರಣೆ ನಡೆಸಿ ಹೆಡೆಮುರಿ ಕಟ್ಟಿದ್ದಾರೆ. ಆಯುಬ್ ಪಾಷಾ ಅಲಿಯಾಸ್ ಆಯುಬ್ ಹಾಗೂ ಖಲೀಲ್ ಉಲ್ಲಾಬೇಗ್ ಅಲಿಯಾಸ್ ಖಲೀಲ್ ಬಂಧಿತ ಆರೋಪಿಗಳು. ಈ ವಂಚಕರ ಗ್ಯಾಂಗ್ ಸಂಪರ್ಕ ಮಾಡಿದ್ರೆ ಸಾಕು, ಯಾವುದೇ ಡಿಗ್ರಿ ಮಾರ್ಕ್ಸ್ ಕಾರ್ಡ್ ಬೇಕಾದರೂ ರೆಡಿ ಮಾಡಿಕೊಡ್ತಿದ್ರು. ಫೇಕ್ ಮಾರ್ಕ್ಸ್ ಕಾರ್ಡ್ ತಯಾರು ಮಾಡಿಕೊಡ್ತಿದ್ದಾರೆ ಎಂಬ ಮಾಹಿತಿ ಬಂದ ಹಿನ್ನೆಲೆಯಲ್ಲಿ ಶೇಷಾದ್ರಿಪುರಂ ಮನೆಯೊಂದರ ಮೇಲೆ ದಾಳಿ ನಡೆಸಲಾಗಿತ್ತು. ದಾಳಿ ವೇಳೆ ಒಂದು ಕ್ಷಣ ಪೊಲೀಸರು ಅವಾಕ್ಕಾದ್ರು, ಯಾಕಂದ್ರೆ ಅಲ್ಲಿ ಅಸಲಿ ಮಾರ್ಕ್ಸ್ ಕಾರ್ಡ್ಗಳಿಗೆ ಸೆಡ್ಡೆ ಹೊಡೆಯುವ ರೀತಿಯಲ್ಲಿ 38 ಮಾರ್ಕ್ಸ್ ಕಾರ್ಡ್ಗಳು ಸಿಕ್ಕಿದ್ವು. ಹತ್ತನೇ ತರಗತಿ ಡಿಗ್ರಿ ಸೇರಿದಂತೆ ಬೆಂಗಳೂರು ವಿಶ್ವವಿದ್ಯಾಲಯದ ಸರ್ಟಿಫಿಕೇಟ್ಗಳು ಸಿಕ್ಕಿದ್ವು. ಥೇಟ್ ಒರಿಜಿನಲ್ ಮಾರ್ಕ್ಸ್ ಕಾರ್ಡ್ಗಳಂತೆ ಕಾಣ್ತಾ ಇದ್ವು. ಇನ್ನು ಪ್ರಕರಣದ ಬಗ್ಗೆ ಕೇಂದ್ರ ವಿಭಾಗದ ಡಿಸಿಪಿ ಶ್ರೀನಿವಾಸ ಗೌಡ ಮಾಹಿತಿ ನೀಡಿದ್ದಾರೆ. ರಾಜ್ಯದಲ್ಲಿ ನಕಲಿ ಅಂಕಪಟ್ಟಿಗಳ ಹಾವಳಿ ಹೆಚ್ಚಾಗಿದೆ. ಅಸಲಿ ಅಂಕಪಟ್ಟಿಗೆ ಸೆಡ್ಡು ಹೊಡೆವ ರೀತಿಯಲ್ಲಿ ನಕಲಿ ಅಂಕಪಟ್ಟಿ ರೆಡಿ ಮಾಡಿಕೊಳ್ತಾ ಇದ್ದ ವಂಚಕರ ಜಾಲವನ್ನ ಶೇಷಾದ್ರಿಪುರಂ ಪೊಲೀಸರು ಬಂಧಿಸಿದ್ದಾರೆ. ಇನ್ಸ್ಪೆಕ್ಟರ್ ರವಿ ನೇತೃತ್ವದಲ್ಲಿ ಕಾರ್ಯಾಚರಣೆ ನಡೆಸಿ ಹೆಡೆಮುರಿ ಕಟ್ಟಿದ್ದಾರೆ. ಆಯುಬ್ ಪಾಷಾ ಅಲಿಯಾಸ್ ಆಯುಬ್ ಹಾಗೂ ಖಲೀಲ್ ಉಲ್ಲಾಬೇಗ್ ಅಲಿಯಾಸ್ ಖಲೀಲ್ ಬಂಧಿತ ಆರೋಪಿಗಳು. ಈ ವಂಚಕರ ಗ್ಯಾಂಗ್ ಸಂಪರ್ಕ ಮಾಡಿದ್ರೆ ಸಾಕು, ಯಾವುದೇ ಡಿಗ್ರಿ ಮಾರ್ಕ್ಸ್ ಕಾರ್ಡ್ ಬೇಕಾದರೂ ರೆಡಿ ಮಾಡಿಕೊಡ್ತಿದ್ರು. ಫೇಕ್ ಮಾರ್ಕ್ಸ್ ಕಾರ್ಡ್ ತಯಾರು ಮಾಡಿಕೊಡ್ತಿದ್ದಾರೆ ಎಂಬ ಮಾಹಿತಿ ಬಂದ ಹಿನ್ನೆಲೆಯಲ್ಲಿ ಶೇಷಾದ್ರಿಪುರಂ ಮನೆಯೊಂದರ ಮೇಲೆ ದಾಳಿ ನಡೆಸಲಾಗಿತ್ತು. ದಾಳಿ ವೇಳೆ ಒಂದು ಕ್ಷಣ ಪೊಲೀಸರು ಅವಾಕ್ಕಾದ್ರು, ಯಾಕಂದ್ರೆ ಅಲ್ಲಿ ಅಸಲಿ ಮಾರ್ಕ್ಸ್ ಕಾರ್ಡ್ಗಳಿಗೆ ಸೆಡ್ಡೆ ಹೊಡೆಯುವ ರೀತಿಯಲ್ಲಿ 38 ಮಾರ್ಕ್ಸ್ ಕಾರ್ಡ್ಗಳು ಸಿಕ್ಕಿದ್ವು. ಹತ್ತನೇ ತರಗತಿ ಡಿಗ್ರಿ ಸೇರಿದಂತೆ ಬೆಂಗಳೂರು ವಿಶ್ವವಿದ್ಯಾಲಯದ ಸರ್ಟಿಫಿಕೇಟ್ಗಳು ಸಿಕ್ಕಿದ್ವು. ಥೇಟ್ ಒರಿಜಿನಲ್ ಮಾರ್ಕ್ಸ್ ಕಾರ್ಡ್ಗಳಂತೆ ಕಾಣ್ತಾ ಇದ್ವು. ಇನ್ನು ಪ್ರಕರಣದ ಬಗ್ಗೆ ಕೇಂದ್ರ ವಿಭಾಗದ ಡಿಸಿಪಿ ಶ್ರೀನಿವಾಸ ಗೌಡ ಮಾಹಿತಿ ನೀಡಿದ್ದಾರೆ. ರಾಜ್ಯದಲ್ಲಿ ನಕಲಿ ಅಂಕಪಟ್ಟಿಗಳ ಹಾವಳಿ ಹೆಚ್ಚಾಗಿದೆ. ಅಸಲಿ ಅಂಕಪಟ್ಟಿಗೆ ಸೆಡ್ಡು ಹೊಡೆವ ರೀತಿಯಲ್ಲಿ ನಕಲಿ ಅಂಕಪಟ್ಟಿ ರೆಡಿ ಮಾಡಿಕೊಳ್ತಾ ಇದ್ದ ವಂಚಕರ ಜಾಲವನ್ನ ಶೇಷಾದ್ರಿಪುರಂ ಪೊಲೀಸರು ಬಂಧಿಸಿದ್ದಾರೆ. ಇನ್ಸ್ಪೆಕ್ಟರ್ ರವಿ ನೇತೃತ್ವದಲ್ಲಿ ಕಾರ್ಯಾಚರಣೆ ನಡೆಸಿ ಹೆಡೆಮುರಿ ಕಟ್ಟಿದ್ದಾರೆ. ಆಯುಬ್ ಪಾಷಾ ಅಲಿಯಾಸ್ ಆಯುಬ್ ಹಾಗೂ ಖಲೀಲ್ ಉಲ್ಲಾಬೇಗ್ ಅಲಿಯಾಸ್ ಖಲೀಲ್ ಬಂಧಿತ ಆರೋಪಿಗಳು. ಈ ವಂಚಕರ ಗ್ಯಾಂಗ್ ಸಂಪರ್ಕ ಮಾಡಿದ್ರೆ ಸಾಕು, ಯಾವುದೇ ಡಿಗ್ರಿ ಮಾರ್ಕ್ಸ್ ಕಾರ್ಡ್ ಬೇಕಾದರೂ ರೆಡಿ ಮಾಡಿಕೊಡ್ತಿದ್ರು. ಫೇಕ್ ಮಾರ್ಕ್ಸ್ ಕಾರ್ಡ್ ತಯಾರು ಮಾಡಿಕೊಡ್ತಿದ್ದಾರೆ ಎಂಬ ಮಾಹಿತಿ ಬಂದ ಹಿನ್ನೆಲೆಯಲ್ಲಿ ಶೇಷಾದ್ರಿಪುರಂ ಮನೆಯೊಂದರ ಮೇಲೆ ದಾಳಿ ನಡೆಸಲಾಗಿತ್ತು. ದಾಳಿ ವೇಳೆ ಒಂದು ಕ್ಷಣ ಪೊಲೀಸರು ಅವಾಕ್ಕಾದ್ರು, ಯಾಕಂದ್ರೆ ಅಲ್ಲಿ ಅಸಲಿ ಮಾರ್ಕ್ಸ್ ಕಾರ್ಡ್ಗಳಿಗೆ ಸೆಡ್ಡೆ ಹೊಡೆಯುವ ರೀತಿಯಲ್ಲಿ 38 ಮಾರ್ಕ್ಸ್ ಕಾರ್ಡ್ಗಳು ಸಿಕ್ಕಿದ್ವು. ಹತ್ತನೇ ತರಗತಿ ಡಿಗ್ರಿ ಸೇರಿದಂತೆ ಬೆಂಗಳೂರು ವಿಶ್ವವಿದ್ಯಾಲಯದ ಸರ್ಟಿಫಿಕೇಟ್ಗಳು ಸಿಕ್ಕಿದ್ವು. ಥೇಟ್ ಒರಿಜಿನಲ್ ಮಾರ್ಕ್ಸ್ ಕಾರ್ಡ್ಗಳಂತೆ ಕಾಣ್ತಾ ಇದ್ವು. ಇನ್ನು ಪ್ರಕರಣದ ಬಗ್ಗೆ ಕೇಂದ್ರ ವಿಭಾಗದ ಡಿಸಿಪಿ ಶ್ರೀನಿವಾಸ ಗೌಡ ಮಾಹಿತಿ ನೀಡಿದ್ದಾರೆ. ಸೆಕ್ಯುಲರ್ ಟಿವಿ, ಇದು ಜಾತ್ಯತೀತತೆಯ ಪ್ರತಿಬಿಂಬ. ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ.